ನಾನು ಹೇಳೋದು ಇಷ್ಟೇ, ದಿಸ್ ಇಸ್ ಪ್ಯೂರ್ಲಿ ನಾಟ್ ಮಿಸ್ಟರ್ ಸಿದ್ದರಾಮಯ್ಯ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 126 ಜನ ಪ್ಲಸ್ ಇಬ್ರು ಪಕ್ಷೇತರವಾಗಿ ನಮ್ಮ ಸರ್ಕಾರಕ್ಕೆ ದುಡ್ಡು ಕೊಟ್ಟಿರುವಂತ 3 ಜನ ಕೊಟ್ಟಿರುವಂತ ಎಲ್ಲ ಶಾಸಕರ ಬಲದ ವಿರುದ್ಧ ಈ ರಾಜ್ಯದ ಜನತೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬಲಿಷ್ಠವಾದಂತ ಯಾರ ಮೇಲೆ ಶಕ್ತಿ ಇಲ್ಲದೆ ಸಪೋರ್ಟ್ ಇಲ್ಲದೆ ನಡೆಸ್ತಾ ಇರುವಂತ ಒಂದು ದೊಡ್ಡ ಸರ್ಕಾರ, ಇಡೀ ದೇಶದಲ್ಲಿ ಒಂದು ಅಪೋಸಿಷನ್ ಗವರ್ಮೆಂಟ್ ಕಾಂಗ್ರೆಸ್ ಗವರ್ಮೆಂಟ್ ಬಹಳ ದೊಡ್ಡ ಸ್ಟ್ರಾಂಗ್ ಆಗಿ ಒಂದೇ ಪಕ್ಷ ಆಡ್ತಾ ಇರುವಂತ ಒಂದು ವಿರೋಧ ಪಕ್ಷದ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಅದರ ಮೇಲೆ ಇವತ್ತು ಗವರ್ನರ್ ಕಚೇರಿಯನ್ನ ಉಪಯೋಗಿಸಿಕೊಂಡು ಇವತ್ತು ರಾಜಕಾರಣ ನಡೀತಾ ಇದೆ. ಏನು ಪ್ರಹ್ಲಾದ್ ಜೋಶಿ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಈ ಸರ್ಕಾರವನ್ನ ಅಸ್ಥಿರ ಮಾಡ್ತೇವೆ, ಇಂಥ ತಿಂಗಳಲ್ಲೇ ನಾವು ತೆಗಿತೇವೆ ಅಂತ ಹೇಳಿ ಹೊರಟಿ ಸ್ಟೇಟ್ಮೆಂಟ್ ಮಾಡಿದ್ರು. ಇದರ ಪೂರಕವಾಗಿ ಈ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲ ಈ ರಾಜ್ಯದ ಜನತೆಗೆ ತಮ್ಗೆ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೆ, ಎಂಟೈರ್ ಸ್ಟೇಟ್ ದಿ ಕಾಂಗ್ರೆಸ್ ಪಾರ್ಟಿ ಸ್ಟೇಟಸ್ ಅಂಡ್ ದಿ ಕ್ಯಾಬಿನೆಟ್ ಸ್ಟ್ಯಾಂಡ್ಸ್ ಬಿಹೈಂಡ್ ಮಿಸ್ಟರ್ ಸಿದ್ದರಾಮಯ್ಯ. ಹಿ ಇಸ್ ಮೈ ಚೀಫ್ ಮಿನಿಸ್ಟರ್, ಯು ವಿಲ್ ಬಿ ದಿ ಚೀಫ್ ಮಿನಿಸ್ಟರ್. ವಿ ಸ್ಟ್ಯಾಂಡ್ ಸಾಲಿಡ್ಲಿ ಬಿಹೈಂಡ್ ಹಿಮ್. ದಿ ಪಾರ್ಟಿ ಆಲ್ಸೋ ವಿಲ್ ಹ್ಯಾವ್ ಎ ಪ್ರಾಪರ್ ಪ್ರೋಗ್ರಾಮ್ ಟು ಸಪೋರ್ಟ್ ದಿಸ್ ಕೇಸ್. ದರ್ ಇಸ್ ನೋ ಕೇಸ್, ದೇ ಹ್ಯಾವ್ ಮೇಡ್ ಎ ಕೇಸ್ ವಿಥೌಟ್ ಎ ಕೇಸ್. ಸೊ ಅದರಿಂದ ನಾವು ಕಾನೂನಿನ ಚೌಕಟ್ಟಲ್ಲೂ ಕೂಡ ಏನು ಗವರ್ನರ್ ಅವರು ನಮ್ಗೆ ಏನು ಪತ್ರವನ್ನ ತಂದಿದ್ದಾರೆ, ಏನು ನೋಟಿಸ್ ಕೊಟ್ಟಿದ್ದಾರೆ, ಏನು ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ, ಕಾನೂನ ಬದ್ಧವಾಗಿ ಹೋರಾಟವನ್ನು ಮಾಡ್ತೇವೆ. ಅದಲ್ಲದೆ ರಾಜಕೀಯವಾಗಿ ಕೂಡ ಜನರ ಮಧ್ಯದಲ್ಲಿ ಜನರ ವಿಚಾರವನ್ನು ತಿಳಿಸಿ ನಾವು ಜನರದ ಬಲದ ಮೇಲೆ ಈ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ದೇರ್ ಇಸ್ ನೋ, ಇಟ್ ಈಸ್ ಅಗೇನ್ಸ್ಟ್. ನೀವೇನೇನ್ ಮಾಡಿದ್ದೀವಿ, ಗವರ್ನರ್ ಕಚೇರಿನ ಉಪಯೋಗಿಸಿಕೊಂಡು ಬಿಜೆಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಏನೆಲ್ಲ ಒಂದು ಗುನ್ನಾರ ನಡೀತಾ ಇದೆ, ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ, ಮಾಡಲೇಬೇಕಾಗಿದೆ. ಪ್ರಜಾಪ್ರಭುತ್ವವನ್ನ ಉಳಿಸಲೇಬೇಕಾಗಿದೆ, ಸಂವಿಧಾನವನ್ನ ನಾವು ರಕ್ಷಣೆ ಮಾಡಲೇಬೇಕಾಗಿದೆ. ವಾಟ್ ಎವರ್ ದಿ ನೋಟಿಸ್ ಹ್ಯಾಸ್ ಬಿನ್ ಗಿವನ್, ವಾಟ್ ಎವರ್ ದಿ ಸ್ಯಾಂಕ್ಷನ್ ಹ್ಯಾಸ್ ಬಿನ್ ಗಿವನ್, ಇಟ್ ಇಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಅಗೇನ್ಸ್ಟ್ ಇಟ್ಸ್ ಲಾ. ವಿ ಹಾವ್ ಅ ರೆಸ್ಪೆಕ್ಟ್ ಟುವರ್ಡ್ಸ್ ದಿ ಲಾ. ವಿ ಹ್ಯಾವ್ ಕಾನ್ಫಿಡೆಂಟ್ ದಟ್ ದಿ ಲಾ ಆಫ್ ದಿಸ್ ಕಂಟ್ರಿ ವಿಲ್ ಹೆಲ್ಪ್ ಅಸ್ ಪ್ರಿವೇಲ್ ಅಪ್ ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫ್ರೋ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ಸೊ ಅದಕ್ಕೆ ನಾವು ಕಾನೂನಿನ ಸಮರವನ್ನು ಕೂಡ ಮಾಡಲಿಕ್ಕೆ ನಾವೆಲ್ಲ ಸಜ್ಜತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ನಾವು ಕಾನ್ಸ್ಟಿಟ್ಯೂಷನ್ ಕೂಡ ನಾವು ರಕ್ಷಣೆಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ. ಇಟ್ ಈಸ್ ಅಗೇನ್ಸ್ಟ್ ಒಬ್ಬ ಹಿಂದುಳು ವರ್ಗದ ಒಬ್ಬ ನಾಯಕ ಎರಡನೇ ಬಾರಿಗೆ ಈ ದೇಶದಲ್ಲಿ ಎರಡನೇ ಬಾರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳೀತಾ ಅದನ್ನ ಸಹಿಸಕ್ ಆಗದೆ ಒಂದು ದೊಡ್ಡ ಪಿತೂರಿಯನ್ನೇ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಬಿಜೆಪಿ ಸರ್ಕಾರ ಎಲ್ಲ ಸಂಸ್ಥೆಗಳನ್ನ ಉಪಯೋಗಿಸಿಕೊಂಡು ಈ ರೀತಿ ಒಂದು ಷಡ್ಯಂತ್ರವನ್ನ ಇವತ್ತು ನಡೆಸ್ತಾ ಇದೆ. ಇದನ್ನ ಧಿಕ್ಕರಿಸಿ ನಾವು ಹೋರಾಟವನ್ನ ಮಾಡ್ತೇವೆ. ನಮ್ಗೆ ಕಾನೂನಲ್ಲಿ ಗೌರವ ಇದೆ, ರಕ್ಷಣೆ ಇದೆ, ರಕ್ಷಣೆ ಸಿಗ್ತದೆ ಅನ್ನೋದು ನಮ್ಗೆ ನಂಬಿಕೆ ಇದೆ. ಆ ದೃಷ್ಟಿಯಿಂದ ನಮ್ಮ ಹೋರಾಟವನ್ನ ನಾವು ಮಾಡ್ತೇವೆ. ಇಟ್ ವಿಲ್ ಬಿ ಎ ಪ್ಯೂರ್ಲಿ ಎ ಪೊಲಿಟಿಕಲ್ ಅಂಡ್ ಎ ಲೀಗಲ್ ಮ್ಯಾಟರ್ ವಿಚ್ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಇದು ಈ ಏನು ಈ ಸ್ಟೇಟ್ಮೆಂಟ್ ಇದೆಲ್ಲ ಇದೆ, ಇದು ಬಿಜೆಪಿಯ ಮೌಲ್ಯಗಳ ವಾದ ಇದೆ. ಅದರಿಂದ ಸೊ ಇಟ್ ಈಸ್ ನಮ್ಮ ನಾವೇನು ಈ ಬಡವರಿಗೆ ಸಹಾಯ ಮಾಡ್ತಾ ಇದೀವಲ್ಲ, 56,000 ಕೋಟಿ ರೂಪಾಯಿನ ಬಡವರಿಗೋಸ್ಕರ ಹಂಚ್ತಾ ಇದೀವಲ್ಲ, ಇಂತ ಒಂದು ದೊಡ್ಡ ಐತಿಹಾಸಿಕವಾದಂತ ನಿಲುವು ಈ ದೇಶದಲ್ಲಿ ಕರ್ನಾಟಕ ರಾಜ್ಯದ ತೆಗೆದುಕೊಂಡು ಬಡವರಿಗೆ ಸಹಾಯ ಮಾಡ್ತಾ ಇದೆಯಲ್ಲ, ಅದರ ವಿರುದ್ಧವಾಗಿ ಇವತ್ತು ಇಂತ ಒಂದು ಷಡ್ಯಂತ್ರವನ್ನ ಉನ್ನಾರವನ್ನ ಮಾಡಿ ಈ ಸರ್ಕಾರವನ್ನ ತೆಗೆದಕ್ಕೆ ಏನು ಪ್ರಯತ್ನ ನಡೀತಾರೆ, ಇದು ಸಾಧ್ಯನೇ ಇಲ್ಲ ನಿಮ್ಗೆ ಅಂತ ಹೇಳಲಿಕ್ಕೆ ನನ್ಗೆ ಬಹಳ ಸ್ವಇಚ್ಛೆಯಿಂದಲ್ಲ ಸಾಮೂಹಿಕವಾಗಿ ವಿಚಾರವನ್ನು ಹೇಳ್ತಾ ಇದ್ದೇವೆ. ಅದಲ್ಲದೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಬಿಟ್ಟದ ಸಂದರ್ಭದಲ್ಲಿ ಗವರ್ನರ್ ಗಳ ನಡೆ ಯಾವ ರೀತಿ ನೋಡ್ಕೊಳ್ಬೇಕು ಅಂತೇಳಿ ರೂಲಿಂಗ್ಸ್ ಕೂಡ ಇದೆ.
ಇವತ್ತು ಇದರಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ, ತಮಿಳ್ನಾಡಲ್ಲಿ, ಕೇರಳಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ, ಜಾರ್ಖಂಡ್, ತೆಲಂಗಾಣ, ಪಂಜಾಬ್, ಎಲ್ಲ ರಾಜ್ಯಗಳಲ್ಲೂ ಕೂಡ ಯಾವ ರೀತಿ ಗೌಡರು ಹಸ್ತಪ್ರೇಕ್ಷೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆನ ಸರ್ಕಾರಗಳನ್ನ ತೆಗಿಬೇಕು, ಅಲ್ಲಾಡಿಸ್ಬೇಕು ಅಂತ ಬೆಂಗಲಿಸ್ಬೇಕು ಅಂತ ಹೇಳಿದ್ರು, ಯಾವ ಸರ್ಕಾರ ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ದಿ ಎಂಟೈರ್ ಪಾರ್ಟಿ ಅಂಡ್ ಇನ್ಕ್ಲೂಡಿಂಗ್ ದಿ ಇಂಡಿಯಾ ಲೈನ್ ಸ್ಟ್ಯಾಂಡ್ ಯುನೈಟೆಡ್ ಸಪೋರ್ಟಿಂಗ್ ಮೈ ಚೀಫ್ ಮಿನಿಸ್ಟರ್. ವಿ ಸ್ಟ್ಯಾಂಡ್ ಬೈ ಹಿಮ್. ದೇರ್ ಇಸ್ ನೋ ಕ್ವಶನ್ ಆಫ್ ರೆಸಿಗ್ನೇಷನ್. ದೇರ್ ಇಸ್ ನೋ ಪಾಯಿಂಟ್ ಆಫ್ ರೆಸಿಗ್ನೇಷನ್. ಯು ವಿಲ್ ಬಿ ಮೈ ಚೀಫ್ ಮಿನಿಸ್ಟರ್. ವಿ ವಿಲ್ ವರ್ಕ್ ಟುಗೆದರ್. ವಿ ವಿಲ್ ಸರ್ವ್ ದಿ ಪೀಪಲ್ ಆಫ್ ದಿಸ್ ಕರ್ನಾಟಕ ಆಸ್ ಡಿಸೈರ್ಡ್ ಬೈ ಪೀಪಲ್ ಆಫ್ ದಿಸ್ ಸ್ಟೇಟ್.